ಹೊರಗಡೆ ಹೋಗಿದ್ವಿ, ಸಿಕ್ಕಾಪಟ್ಟೆ ಜೋರ್ ಮಳೆ, ಸಿಗಾಕೊಂಬಿಟ್ವಿ ಮಳೆಯಲ್ಲಿ. ಸ್ವಲ್ಪ ತಲೆ ನಿಂತ್ಕೊಂಡು ಬಂದ್ವಿ. ಸೊ ಟೀ ಕುಡಿಬೇಕು ಅನಿಸ್ತಾ ಇದೆ. ರೆಗ್ಯುಲರ್ ಆಗಿ ಟೀ ಮಾಡಿದಿರ ನಮ್ಮ ಮನೇಲಿ, ತುಂಬಾ ರೇರ್. ಸೊ ಚಳಿ ಅಲ್ವಾ ಅಂತ ಟೀ ಮಾಡ್ತಾ ಇದ್ದೀನಿ ಈಗ. ನೋಡ್ತಾ ಇರ್ಬೋದು ನೀವು, ಟೀ ರೆಡಿ ಆಗ್ತಾ ಇದೆ. ಸೊ ತಗೊಂಡು ಟೆರೇಸ್ ಮೇಲೆ ಹೋಗ್ಬೇಕಂತೆ. ನೋಡೋಣ, ಚಳಿ ಚೆನ್ನಾಗಿರುತ್ತಲ್ಲ, ಮಳೆ ಬರ್ತಾ ಇದ್ರೆ ಟೀ ಕುಡಿ ಚೆನ್ನಾಗಿರುತ್ತೆ. ಸೊ ಅಲ್ಲೇ ಹೋಗೋಣ ಅಂತ ಅನ್ಕೊಂಡಿನಿ ಟೀ ಕುಡಿಯಕ್ಕೆ. ಫುಲ್ ಮಳೆ ಬರ್ತಿದೆ, ಸಣ್ಣ ಮಳೆ ಬರ್ತವೆ. ಟೀ ಕುಡ್ಕೊಳ್ತಾ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಸ್ವಲ್ಪ ಚಳಿ ಆಗ್ತಿತ್ತು ಅಂತೇಳಿ ಬೆಂಕಿ ಕಾಯಿಸೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಇಲ್ಲಿ ಬೆಂಕಿ ಹಾಕ್ತಾ ಇದ್ದಾರೆ. ನಮಗೆ ಸ್ವಲ್ಪ ಅಭ್ಯಾಸ ಆಯಿತು ಚಳಿ ಆದಾಗ ಈ ರೀತಿ ಬೆಂಕಿ ಕಾಯಿಸೋದು. ಹೊರಗಡೆ ಹೋಗಿದ್ದಲ್ಲ, ತುಂಬಾ ಚಳಿ ಆಗ್ತಾಯಿತ್ತು, ಹಾಗಾಗಿ ಹೀಗೆ ಟೆರೇಸ್ ಮೇಲೆ ಹೋಗಿ ಬೆಂಕಿ ಕಾಯಿಸ್ತಾ ಇದ್ವಿ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಈ ರೀತಿ ಬೆಂಕಿ ಕಾಯಿಸೋದು. ಏನ್ ಮಾಡ್ತಿದೀವಿ ಇಲ್ಲಿ, ಏನ್ ಮಾಡ್ತಿದೀವಿ ಇಲ್ಲಿ, ಬೆಂಕಿ ಹಾಕ್ತಿದ್ಯಾ? ಬೆಂಕಿ ಕಾಯಿಸ್ತಾ ಇದ್ವಿ ಚಳಿಗೆ. ಬೆಂಕಿ ಕಾಯಿಸ್, ಬೆಂಕಿ ಅಪ್ಪ ಮಗಗೆ ಬೆಂಕಿ ಕಾಯಿಸ್ತಾ ಇದ್ರು, ಅಡುಗೆ ಬೇಡ ಅಂತ ಹೇಳಿ ಬಂದ್ಬಿಟ್ಟೆ ಕೆಳಗಡೆಗೆ. ಹಸ್ಬೆಂಡ್ಗೆ ಇವತ್ತು ಆಲ್ ಸಾಂಬಾರ್ ಮಾಡ್ಬೇಕಂತೆ. ಚಳಿಗೆ ಚೆನ್ನಾಗಿರುತ್ತೆ, ಮಳೆ ಬರ್ತಿದೆ ಔಟ್ ಸೈಡು, ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಚಳಿಗೆ ಅಂತ ಹೇಳಿ ಜೋಳದ ಮುದ್ದೆ ಹಾಗೆ ಆಲ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ದು ಶೇರ್ ಮಾಡ್ಕೊಳ್ತೀನಿ ರೆಸಿಪಿ ಯಾವ ರೀತಿಯಾಗಿ ಮಾಡೋದಂತ. ನಾನು ನಮ್ಮ ಅಮ್ಮ ಹತ್ರ ಕಲ್ತಿರೋದು, ಸೊ ನನಗೂ ತುಂಬ ಇಷ್ಟ. ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಬಾಣಂತಿಲಿ ಇದನ್ನ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಾಣಂತಿರಿಗಂತೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ. ಹಾಗೆ ಶೇರ್ ಮಾಡ್ಕೊಳ್ತೀನಿ. ಮೊದಲು ಸ್ವಲ್ಪ ಕಡಲೆಕಾಳು ಹಾಕೊಂಡು ಹುರ್ಕೊಬೇಕು. ಇಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ, ನೀವು ಹುರ್ಕೊಂಡಿದ್ದೀಯ. ಕಡಲೆಕಾಳು ಈಗ ಹುರಿದು ಆಗಿದೆ, ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ. ಒಂದು ಪಡ್ಲೆಕಾಯಿ ತಗೊಂಡಿದ್ದೀನಿ, ಇನ್ನು ಸಣ್ಣ ಕಟ್ ಮಾಡ್ಕೊಬೇಕು. ಸಣ್ಣಗೆ ಈ ರೀತಿ ಹಚ್ಕೋಬೇಕು ಪಡ್ಲೆಕಾಯಿನ. ಇದನ್ನು ಕುಕ್ಕರ್ಗೆ ಹಾಕೋಣ. ಈಗ ಹಾಗೆ ಕಡಲೆಕಾಳು ಸ್ವಲ್ಪ ನೀರು ಹಾಕೋಣ. ಇದನ್ನೀಗ ಒಂದು ವಿಸಿಲ್ ಕುಸ್ಕೋಬೇಕು. ಉಪ್ಪು ಹಾಕೊಳ್ತೀನಿ. ಈ ಕುಕ್ಕರ್ ಒಂದು ವಿಸಿಲ್ ಹಾಕೋಷ್ಟೊಳಗಡೆ ಇಲ್ಲಿ ನಾವು ಸ್ವಲ್ಪ ಅಕ್ಕಿ ಹಾಗೆ ಒಣಮೆಣಸಿನಕಾಯಿ ಹುರ್ಕೊಬೇಕು. ಸೊ ಬನ್ನಿ ಸಾಂಬಾರ್ಗೆ ಏನೇನು ರುಬ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನನಗೆ ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ, ಇದನ್ನ ಹುರ್ಕೊಬೇಕು. ಅಕ್ಕಿನ ಸ್ವಲ್ಪ ಹುರ್ಕೋಬೇಕು, ಅದಾದ ನಂತರ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿ ನಾಲ್ಕೇ ನಾಲ್ಕು ತೊಗೊಂಡಿದ್ದೀನಿ. ಖಾರ ತುಂಬ ಆದರೆ ಹೆವಿ ಖಾರ ಅಂತ ಅನಿಸುತ್ತೆ, ಯಾಕಂದರೆ ಇಲ್ಲಿ ಹುಳಿ ಏನು ಇರೋದಿಲ್ಲ. ಹಾಗಾಗಿ ನಾನು ನಾಲ್ಕಷ್ಟೇ ತೊಗೊಂಡಿದ್ದೀನಿ. ಇದು ಹುರಿದಾದ್ಮೇಲೆ ಸ್ವಲ್ಪ ಗಸಗಸೆ ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಗಸಗಸೆನ, ಚೆನ್ನಾಗಿರುತ್ತೆ ಹಾಕೊಂಡ್ರೆ. ಇದೆಲ್ಲ ಹುರ್ಕೊಂಡಾದಮೇಲೆ ನಾನೀಗ ಸಣ್ಣ ಜಾರ್ ತೊಗೊಂಡು ಉರಿದಿರ್ತಕ್ಕಂಥ ಗಸಗಸೆ, ಅಕ್ಕಿ ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾಲ್ಕು ಕಾಳು ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು. ಈಗ ರುಬ್ಬಿರುವಂಥ ಮಿಶ್ರಣ ತೊಗೊಂಡ್ಬಿಟ್ಟು ಒಂದು ಪಾತ್ರೆ ಹಾಕ್ಕೊಬೇಕು. ಅದು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ನಾನೀಗ ಒಂದು 300 ml ಅಷ್ಟು ಹಾಲು ತೊಗೊಂಡಿದ್ದೀನಿ ನಾನು ಇಷ್ಟು ಖಾರಕ್ಕೆ. ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು, ಹಸಿ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲನ್ನ ಕಾಯಿಸಿ ಹಾಕೋ ರೀತಿ ಏನಿಲ್ಲ, ಹಸಿ ಹಾಲನ್ನ ಅದಕ್ಕೆ ಆ್ಯಡ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಬೆಂದಿರುವಂಥ ಪಡಲ್ಕಾಯಿ ಹಾಗೆ ಕಡಲೆಕಾಳು ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಹಾಕಬೇಕು.
ನಾನಿಲ್ಲಿ ಕಡಲೆಕಾಳು ಹಾಗೆ ಪಡಲಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕುದಿಸ್ಬೇಕು ಉಪ್ಪು ಹಾಕ್ಬಿಟ್ಟು. ನಾನು ಕಾಳಿಗೂ ಮತ್ತು ಪಡಲೆಕಾಯಿಗೂ ಸ್ವಲ್ಪ ಉಪ್ಪು ಹಾಕಿದೆ. ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನಿಮ್ಗೆ ಎಷ್ಟು ತಿಕ್ಕಾಗಿ ಬೇಕಂದರೆ ಅಷ್ಟು ತಿಕ್ಕಾಗಿ ಮಾಡ್ಕೊಬೋದು, ಇಲ್ಲ ಅಂದರೆ ನೀರಾಗಿ ಬೇಕು ನೀರಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ರೈಸ್ಗೂ ಮಾಡೋದ್ರಿಂದ ಸ್ವಲ್ಪ ನೀರಾಗಿ ಮಾಡ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ಕೋ ಅವಶ್ಯಕತೆ ಇಲ್ಲ, ಅಲ್ಲಿ ಕಾಳು ಬೆಂದಿರುತ್ತಲ್ಲ ಆ ನೀರನ್ನೇ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ತದೆ ನೋಡ್ತಾರ್ಬೋದು ನೀವು. ಎಲ್ಲ ಮಿಕ್ಸ್ ಆದ ನಂತರ ನೀಟಾಗಿ ಸಾಂಬಾರನ ಕುದಿಸ್ಕೊಬೇಕು. ಈಗ ನಾನು ಸ್ಟೌವಲ್ಲಿ ಇಟ್ಟಿದ್ದೀನಿ, ನೀಟಾಗಿ ಕುದಿಸ್ಬೇಕು. ಸೆಂಟ್ರಲ್ಸ್ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬೇಕು, ಇಲ್ಲಾಂದರೆ ಅಕ್ಕಿ ಹಾಕಿರ್ತೀವಲ್ಲ ಸ್ವಲ್ಪ ಅದು ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಪಾತ್ರೆಗೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೀವು ನೋಡ್ತೇವೆ ಚೆನ್ನಾಗಿ ಕುದೀತಾ ಇದೆ ಸಾಂಬಾರೀಗ. ಆವಾಗವಾಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗುತ್ತೆ ಸಾಂಬಾರು. ಚೆನ್ನಾಗಿ ಕುದೀತಾ ಇದೆ, ಇಷ್ಟು ಕುದ್ರೆ ಸಾಕು. ನೀವು ಸ್ಟೌವ್ ಆಫ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಬೋದು, ಇಲ್ಲ ಅಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಒಗ್ಗರಣೆ ಹಾಕ್ತಾ ಇಲ್ಲ, ಇದಕ್ಕೆ ನೆಸೆಸಿಟಿ ಇಲ್ಲ ಅನಿಸುತ್ತೆ ಒಗ್ಗರಣೆ ಹಾಕೋದು. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ನೋಡಿ ಚೆನ್ನಾಗಿ ರೀತಿ ಮರಳಬೇಕು ಸಾಂಬಾರು, ಆವಾಗಲೇ ಟೇಸ್ಟ್ ಚೆನ್ನಾಗಾಗುತ್ತೆ. ಜೋಳದ ಮುದ್ದೆ ಮಾಡ್ತಾ ಇದ್ದೀನಿ. ನನ್ನ ಬಾಂಡ್ಲಿಯಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಇಬ್ಬರಿಗೆ ಅಲ್ವಾ, ಅದಕ್ಕೆ ಪಾತ್ರೆಲ್ಲೂ ಮಾಡ್ಬೋದು. ಮೊದಲಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಹಿಟ್ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸ್ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಕುದಿ ಬಂದಮೇಲೆ ನನಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಬೋದು. ನಾನು ತುಂಬ ತೆಳ್ಳಗೆ ಮಾಡ್ತೀನಿ, ಜೋಳದ ಮುದ್ದೆ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ, ಬೆಣ್ಣೆ ಥರ ಬರುತ್ತೆ. ಒಂದು ಸ್ವಲ್ಪ ಹಿಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀಟಾಗಿ ಕಲಿಸ್ತಾ ಇದ್ದೀನಿ. ಆ್ಯಕ್ಚುಲಿ ರಾಗಿ ಮುದ್ದೆನೂ ಚೆನ್ನಾಗಿರುತ್ತೆ, ಜೋಳದ ಮುದ್ದೆ ಚೆನ್ನಾಗಿರುತ್ತೆ. ನಾನು ತಿಂತಾರದ್ದು ಬಂದು ಈಗ ಒಂದು 2 ಇಯರ್ಸ್ ತಿಂತಾ ಇದ್ದೀನಿ ಜೋಳದ ಮುದ್ದೆನ. ನನಗೆ ಇದು ಸೆಟ್ ಆಗಿದೆ, ರಾಗಿ ಮುದ್ದೆ ಸೆಟ್ ಆಗಿದೆ. ನಮ್ಮ ಹಸ್ಬೆಂಡ್ಗೆ ಜೋಳದ ಮುದ್ದೆ ತುಂಬಾ ಇಷ್ಟ. ಕೆಲವೊಂದು ಟೈಮ್ ಮಾಡ್ತಾ ಇರ್ತೀನಿ, ಬಟ್ ರೆಗ್ಯುಲರಾಗಿ ಏನು ಮಾಡೋಕ್ಕೆ ಹೋಗೋದಿಲ್ಲ, ಇನ್ನು ಮುಂದೆ ಮಾಡಬೇಕು. ಆ ರೀತಿ ಹಿಟ್ಟನ್ನು ಅಂದ್ರೆ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಗಂಟು ಗಂಟು ಹಾಕೋದಿಲ್ಲ, ನೀಟಾಗಿ ಆಗುತ್ತೆ. ಅದಾದಮೇಲೆ ನೀಟಾಗಿ ಇರ್ತಿ ಕಲಿಸ್ಕೊಬೇಕು, ಇಲ್ಲಾಂದರೆ ಗಂಟು ಗಂಟು ಆಗಿ ಉಳಿಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಬಾಂಡ್ಲಿಗೆ ಅಂಟ್ಕೊಳ್ತಾ ಇಲ್ಲ, ಮುದ್ದೆ ಚೆನ್ನಾಗಿ ಬೆಂದಿದೆ. ತುಂಬಾ ಈಸಿಯಾಗಿ ಮಾಡ್ಬೋದು ಈ ಒಂದು ಮುದ್ದೆನ. ಈ ರೀತಿಯಾಗಿ ಕೈಗೆ ಅಂಟಿಲ್ಲ ಅಂತಂದರೆ ಮುದ್ದೆ ಬೆಂದಿದೆ ಅಂತ ಅರ್ಥ. ನೀವು ನೋಡ್ಬೋದು ಎಷ್ಟು ತೆಳ್ಳಿಗೆ ಮಾಡಿದ್ದೀನಿ ಈ ಒಂದು ಮುದ್ದೆನ ಅಂತ. ತೆಳ್ಳಿಗಿದಷ್ಟು ತುಂಬ ಚೆನ್ನಾಗಿರುತ್ತೆ ಜೋಳದ ಮುದ್ದೆ. ಬಿಸಿ ಬಿಸಿ ಜೋಳದ ಮುದ್ದೆ ರೆಡಿಯಾಗಿದೆ. ಬೆಣ್ಣೆ ಬೆಣ್ಣೆ ತರ ಇದೆ. ನಿಜ ಹೇಳ್ಬೇಕು ಮುದ್ದೆ ಹೆಂಗಿದೆ ಸಾಂಬಾರ್ ಹೆಂಗಿದೆ? ಸೂಪರ್ ಆಗಿದ್ಯಾ? ಬೆಣ್ಣೆ ಬೆಣ್ಣೆಗಿಂತ ಚೆನ್ನಾಗಿದೆ. ನಮ್ಮ ಹಸ್ಬೆಂಡ್ ಇಷ್ಟದ ಮೇರೆಗೆ ಆಲ್ ಸಾಂಬಾರು ಮತ್ತೆ ಜೋಳದ ಮುದ್ದೆ ಮಾಡೋದು ತುಂಬಾ ಚೆನ್ನಾಗಿದೆ ಅಂತೆ. ವೆಲ್ಕಮ್. ನಾವಿರೋದೇ ಮಾಡೋದಿಕ್ಕೆ ನೀರೋದಕ್ಕೆ ಸ್ಮಾಲ್ ಮುದ್ದೆ ತಿಂತಾನೆ ಈಗ. ಹೌದಾ? ಓಕೆ, ನೆಕ್ಸ್ಟ್ ಟ್ರೈ ಮಾಡೋಣ. ಚಿಂಕು ಜೋಳ ಮುದ್ದೆ ತಿನ್ ಮನೆ ಮುದ್ದೆ ಮಾಡಿ. ಓಕೆ, ಈಗ ಆಲ್ ಸಾಂಬಾರ್ ಚೆನ್ನಾಗಿಲ್ವಾ? ಜೋಳ ಮುದ್ದೆ ತಿನ್ನೋದೇ ಗೊತ್ತಾಗೋದಿಲ್ಲ, ರಾಗಿ ಮುದ್ದೆ ಸ್ವಲ್ಪ ಲೇಟ್ ಅನ್ಸುತ್ತೆ ತಿನ್ನೋದು, ಬಟ್ ಜೋಳದ ಮುದ್ದೆ ತಿನ್ನೋದೇ ಗೊತ್ತಾಗಲ್ಲ. ಬಿಸಿ ಬಿಸಿ ಅನ್ನೋ ಜೊತೆಗಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ಸಣ್ಣದಾಗ ಹೇಳೋದು ಒಂದು ಗಾದೆ ಇತ್ತು, ಹೊತ್ತುಂಬ ಮುದ್ದೆ ತಿಂದು ಬಾಯಿ ತುಂಬ ಅನ್ನ ತಿಂತ ಅಂತ. ಈಗ ಉಲ್ಟಾ ಆಗ್ಬಿಟ್ಟಿದೆ, ಈಗ ಹೊತ್ತುಂಬ ಅನ್ನ ಬಾಯಿ ತುಂಬ ಮುದ್ದೆ ಅದು ಇಲ್ಲ ಬರೀ ಅನ್ನನೇ. ಆಯ್ತು ಬಿಡಿ, ಇನ್ಮೇಲೆ ಮಾಡಿ ಇಡ್ತೀನಿ. ಅದಕ್ಕೆ ಶುಗರ್ ಶುಗರ್ ಅಂತ ಬಿಡ್ಕೊಂಡು ಸಾಯ್ತು. ಸೊ ಎಲ್ಲರೂ ಮುದ್ದೆ ತಿಂದು ಬದುಕಿ, ಆರಾಮ್ಲೆ ಶುಗರ್ ಕಂಟ್ರೋಲ್ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ಒಂದು ಆಲ್ ಸಾಂಬಾರ್ ಜೋಳದ ಮುದ್ದೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ಒಳ್ಳೆಯದಾಗ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.